ಮಂಡ್ಯದ ವಿಶ್ವೇಶ್ವರ ನಾಲೆಯಲ್ಲಿ ಪದೇ ಪದೇ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಜನರ ಪ್ರಾಣ ಹಾರಿ ಹೋಗ್ತಾ ಇರುವಂತದ್ದು. ನಿನ್ನೆ ಮಂಡ್ಯದ ಪಾಂಡುಪುರ ತಾಲೂಕಿನ ಬನಘಟ್ಟ ಗ್ರಾಮದ ಬಳಿಯೂ ಕೂಡ ಕಾರ್ ಒಂದು ವಿಸಿ ನಾಲೆಗೆ ಉರುಳಿದ ಪರಿಣಾಮ ಐವರು ಮೃತಪಟ್ಟಿರುವಂತದ್ದು. ನಾನು ಇವತ್ತು ಅದೇ ಸ್ಥಳದಲ್ಲಿದ್ದೇನೆ, ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಚಾಮರಾಜನಗರ ಜೇವರ್ಗೆ ರಾಷ್ಟ್ರೀಯ ಹೆದ್ದಾರಿ. ಪಾಂಡುಪುರದ ಮುಂಭಾಗ ಬಂದಂತ ಸಂದರ್ಭದಲ್ಲಿ ನಾಗಮಂಗಲ ಕಡೆ ಹೋಗುವಾಗ ಈ ಒಂದು ಬನಘಟ್ಟದ ಬಳಿ ಈ ಒಂದು ತಿರುವು ಇರುವಂತದ್ದು. ಈ ತಿರುವಿನಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳನ್ನ ಹಾಕಿಲ್ಲ. ಅಂದ್ರೆ ಮುಂದೆ ತಿರುವಿದೆ, ಯಾವುದೇ ರೀತಿಯ ನಿಧಾನವಾಗಿ ಚಲಿಸಿ ಯಾವುದೇ ರೀತಿಯ ಸೂಚನಾ ಫಲಕ ಹಾಕಿರ್ಲಿಲ್ಲ. ಇದೇ ಮಾರ್ಗವಾಗಿ ಬಂದಂತ ಕಾರು ನಿನ್ನೆ ಈ ಒಂದು ಮೇಲ್ಸೇತುವೆ ಕೂಡ ವಿಸಿ ನಾಲೆಯ ಮೇಲ್ಭಾಗದಲ್ಲೇ ನಿರ್ಮಾಣಗೊಂಡಿರುವಂತದ್ದು. ಆದ್ರೆ ಆ ಒಂದು ತಡೆಗೋಡು ಕೂಡ ಶಿಥಿಲಗೊಂಡಿದೆ. ಕಳೆದ ವಾರವಷ್ಟೇ ಲಾರಿ ಒಂದು ಪಲ್ಟಿಯಾದ ಪರಿಣಾಮ ತಡೆಗೋಡು ಕೂಡ ಬಿದ್ದೋಗಿದೆ. ಇನ್ನು ಈ ಒಂದು ರಸ್ತೆಯಲ್ಲಿ ತಡೆಗೋಡೆ ಇರಲಿಲ್ಲ. ಈ ಒಂದು ತಡೆಗೋಡೆಯನ್ನ ನಿನ್ನೆ ಏನು ಬ್ಯಾರಿಯರ್ ಅನ್ನ ನಿನ್ನೆ ಘಟನೆ ನಡೆದ ಬಳಿಕ ಹಾಕಿರುವಂತದ್ದು. ಇದೇ ಮಾರ್ಗವಾಗಿ ಬಂದಂತಹ ಕಾರು ನೇರವಾಗಿ ವೇಗವಾಗಿ ಇದ್ದಂತಹ ಕಾರಣ ನೇರವಾಗಿ ನಾಲೆಗೆ ಉರುಳಿರುವಂತದ್ದು. ಆ ಒಂದು ಕಾರು ನೀರು ರಭಸವಾಗಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರಿಂದ ಏನು ಒಳಗೆ ಇದ್ದಂತಹ ಜನರು ಹೊರಗೆ ಬರಕ್ಕೂ ಆಗಿಲ್ಲ. ಆ ನಿಟ್ಟಿನಲ್ಲಿ ಕೈದಾಳ ಗ್ರಾಮದ ಐವರು ಕೂಡ ಮೃತಪಟ್ಟಿರುವಂತದ್ದು. ನಿನ್ನೆ ಕಾರ್ಯಾಚರಣೆಯ ಮೂಲಕ ಅವರ ಮೃತದೇಹವನ್ನು ಕೂಡ ಇದೀಗ ಹೊರತೆಗೆಯಲಾಗಿದೆ. ಅವರ ಮರಣೋತ್ತರ ಪರೀಕ್ಷೆಗೂ ಕೂಡ ಇದೀಗ ಪಾಂಡುಪುರ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಒಂದು ತಡೆಗೋಡೆ ಶಿಥಿಲಗೊಂಡಿರುವಂತದ್ದು ಮತ್ತೆ ಲಾರಿ ಅಪಘಾತದಲ್ಲಿ ಉರುಳಿ ಹೋಗಿದ್ದಂತಹ ಸಂದರ್ಭದಲ್ಲಿ ಇಂತಹ ಒಂದು ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇಡೀ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕಾಗಿತ್ತು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಈ ಹಿಂದೆ ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತೀವಿ, ಮುಂದೆ ಈ ರೀತಿ ಘಟನೆ ಆಗದಂತೆ ನೋಡ್ಕೊಳ್ತೀವಿ ಮಾತನ್ನ ಹೇಳ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಮಾತ್ರ ಭರವಸೆನೇ ಕೊಡ್ತಾರೆ, ಅದು ಕೇವಲ ಭರವಸೆಯಾಗಿ ಉಳಿತಾ ಇದೆ. ಅದೇ ನಿಟ್ಟಿನಲ್ಲಿ ಇಂತಹ ದುರಂತಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅಪಘಾತ ವಲಯಗಳಿದೆ ಅವೆಲ್ಲವನ್ನು ಕೂಡ ಸರಿಪಡಿಸುವಂತ ಕೆಲಸವನ್ನ ಮಾಡ್ಲಿ, ಮತ್ತೊಂದು ಕಡೆ ತಡೆಗೋಡೆಗಳನ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲವೂ ಕೂಡ ನಿರ್ಮಾಣ ಮಾಡ್ಲಿ ಎಂಬುದು ನ್ಯೂಸ್ ಫಸ್ಟ್ನ ಕಳಕಳಿ ಕೂಡ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ, ಮುಂದೆ ಮತ್ತೊಂದು ಇಂತಹ ದುರಂತ ಆಗದಂತೆ ನೋಡ್ಕೊಳ್ಳಿ ಎಂಬುದು ನ್ಯೂಸ್ ಫಸ್ಟ್ನ ಕಳಕಳಿ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷ ಜೊತೆ ನಂದಿ, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.